ಎಲ್ರಿಗೂ ನಮಸ್ಕಾರ. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಹಿಂದಿನ ನನ್ನ ವಿಡಿಯೋಗೆ ನಿಮ್ಮ ಕಡೆಯಿಂದ ತುಂಬಾನೇ ಉತ್ತಮ ಪ್ರತಿಕ್ರಿಯೆ ಬಂದಿತ್ತು. ಅದನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯಿತು. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇದರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಬಂತು. ಹಿಂದಿನ ವಿಡಿಯೋದ ಕೊನೆಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ಹೇಳಿದ್ದೆ. ಅದು ನಾನು ನಿಮಗೆ ಕೇಳಿದ್ದಲ್ಲ, ನಾನು ಬರೀ ಉದಾಹರಣೆಗಂತ ನಿಮಗೆ ಹೇಳಿದ್ದು. ಕರದೀಪಂ ಚಾನೆಲ್ನಲ್ಲಿ ನಾನು ನಿಮಗೆ ಯಾವ ತರಹದ ಮಾಹಿತಿಯನ್ನು ಕೊಡ್ತೀನಂತ ನಿಮಗೊಂದು ಐಡಿಯಾ ಕೊಡಲು ನಾನು ಆ ಪ್ರಶ್ನೆಗಳನ್ನು ಹೇಳಿದ್ದೆ. ಆದರೆ ನಿಮ್ಮಲ್ಲಿ ಕೆಲವರು ನನಗೆ ಮೆಸೇಜ್ ಮಾಡಿ ಇವುಗಳ ಉತ್ತರ ಏನಂತ ಕೇಳಿದ್ರಿ. ನಿಮ್ಮ ಉತ್ಸಾಹ, ಆಸಕ್ತಿ ಮತ್ತು ಕುತೂಹಲವನ್ನು ನೋಡಿ ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ಆಗಲಿ, ನಿಮಗೆ ಕೇಳೋದಕ್ಕೆ ಅಷ್ಟೊಂದು ಕುತೂಹಲವಿರುವಾಗ ಇನ್ನು ನನಗೆ ಹೇಳೋದಕ್ಕೆ ಇರೋದಿಲ್ವಾ? ಖಂಡಿತ ಇದೆ. ಹಾಗಾದರೆ ಸರಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ, ಒಂದೊಂದಾಗಿ ಶುರು ಮಾಡೋಣ. ನನ್ನ ಮೊದಲ ಪ್ರಶ್ನೆ ಆಗಿತ್ತು ಈ ISI ಮಾರ್ಕ್ನ ಬಗ್ಗೆ. ಇದನ್ನ ಯಾಕೆ ಹಾಕ್ತಾರೆ, ಯಾರಾಗ್ತಾರೆ, ಯಾವಾಗ ಹಾಕ್ತಾರೆ, ಎಲ್ಲಾಗ್ತಾರೆ, ಹೇಗಾಗ್ತಾರೆ? ಕರದೀಪಂನಲ್ಲಿ ನಾವು ಹಾಗೇನು ಒಂಚೂರು ಬಿಡೋಲ್ಲ, ಎಲ್ಲಾ ಪ್ರಶ್ನೆಯನ್ನು ಕೇಳ್ತೀವಿ. ISI ಮಾರ್ಕ್ ಬಗ್ಗೆ ಈ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಇದನ್ನ ಹಾಕೋದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಳ ಮೇಲೆ, ಅಂದ್ರೆ ಯಾವ ವಸ್ತುಗಳು ಇಂಡಸ್ಟ್ರಿಗಳಲ್ಲಿ ಉತ್ಪಾದನೆ ಆಗುತ್ತೋ ಆ ವಸ್ತುಗಳ ಮೇಲೆ ISI ಮಾರ್ಕ್ ಅನ್ನು ಹಾಕ್ತಾರೆ. ಇದನ್ನ ಹಾಕೋ ಅಧಿಕಾರ ಕೊಡೋದು BIS, ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. BIS ಕೇವಲ ISI ಮಾರ್ಕ್ ಮಾತ್ರವಲ್ಲ, ಇದರ ಜೊತೆಗೆ ಹಾಲ್ ಮಾರ್ಕ್ ಹಾಗೂ ಇಕೋ ಮಾರ್ಕ್ ಅನ್ನು ಹಾಕುತ್ತೆ. ಹಾಗಾಗಿ ಈಗ ಪ್ರಶ್ನೆ ಬರೀ ISI ಮಾರ್ಕ್ ಬಗ್ಗೆ ಅಲ್ಲ, ISI ಜೊತೆ ಈ ಬೇರೆಲ್ಲ ಸರ್ಟಿಫಿಕೇಶನ್ ಮಾರ್ಕ್ಗಳನ್ನ ಯಾಕೆ ಹಾಕ್ತಾರೆ, ಯಾವಾಗ ಹಾಕ್ತಾರೆ, ಇದೆಲ್ಲ ಹೇಗೆ ಶುರು ಆಯಿತು ಎಂಬುದು. ಇದನ್ನ ಹೇಳಬೇಕಾದ್ರೆ ನಾನು ನಿಮಗೆ ಮೊದಲು ಈ ಸ್ಟ್ಯಾಂಡರ್ಡೈಸೇಷನ್ ಬಗ್ಗೆ ಹೇಳಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಟೋರಿ ಬಗ್ಗೆ ನಿಮಗೆ ನಾನು ತಿಳಿಸಬೇಕಾಗುತ್ತೆ. ಹಾಗಾದ್ರೆ ಇದೆಲ್ಲ ಹೇಗೆ ಶುರು ಆಯಿತು ಎಂಬುದನ್ನು ನಾನು ನಿಮಗೆ ಈ ಕಥೆ ಮೂಲಕ ಹೇಳ್ತೇನೆ. 18ನೇ ಶತಮಾನದ ಆರಂಭದಲ್ಲಿ ಈ ವಸ್ತುಗಳ ಉತ್ಪಾದನೆ ಮಾಡಲು ಹೆಚ್ಚಾಗಿ ಯಾವ ರೀತಿಯ ಯಂತ್ರೋಪಕರಣಗಳು ಇರಲಿಲ್ಲ, ಹಾಗಾಗಿ ಇವುಗಳನ್ನೆಲ್ಲ ಕೈಗಳನ್ನೇ ಮಾಡುತ್ತಿದ್ರು. ಇದನ್ನು ಕರಕುಶಲ ಉತ್ಪಾದನೆ ಅಥವಾ ಕ್ರಾಫ್ಟ್ ಪ್ರೊಡಕ್ಷನ್ ಎಂದು ಕರೀತಿದ್ರು. ಇದರಿಂದ ಏನಾಗ್ತಿತ್ತು ಅಂದ್ರೆ, ಒಬ್ಬ ವ್ಯಕ್ತಿ ಮಾಡಿದ ವಸ್ತು ಇನ್ನೊಬ್ಬ ವ್ಯಕ್ತಿ ಮಾಡಿದ ವಸ್ತುವಿಗಿಂತ ತುಂಬಾನೇ ವಿಭಿನ್ನವಾಗಿರುತ್ತಿತ್ತು. ಯಾಕೆಂದ್ರೆ ಇದರಲ್ಲಿ ಪ್ರತಿ ವ್ಯಕ್ತಿಯ ಸಾಮರ್ಥ್ಯ, ಕೌಶಲ್ಯ ಮತ್ತು ಪ್ರತಿಭೆಗಳು ಅಡಗಿರುತ್ತಿತ್ತು. ಇಲ್ಲಿ ಯಾವುದೇ ತರಹದ ಮಾನವೀಕರಣ ಅಥವಾ ಸ್ಟ್ಯಾಂಡರ್ಡೈಸೇಷನ್ ಇರಲಿಲ್ಲ. 18ನೇ ಶತಮಾನದ ಕೊನೆಯಲ್ಲಿ ಹೊಸ ಹೊಸ ಯಂತ್ರೋಪಕರಣಗಳ ಅನ್ವೇಷಣೆಯಾಗುತ್ತೆ ಹಾಗೂ ಇದರಿಂದ ಕೈಗಾರಿಕಾ ಕ್ರಾಂತಿನೇ ಶುರುವಾಗುತ್ತೆ. ಆಗ ಈ ವಸ್ತುಗಳನ್ನೆಲ್ಲ ಯಂತ್ರಗಳಲ್ಲಿ ತಯಾರಿಸಲು ಆರಂಭಿಸುತ್ತಾರೆ. ಯಂತ್ರಗಳಿಂದ ಉತ್ಪಾದನೆ ಮಾಡಿದರೆ ಎಲ್ಲಾ ವಸ್ತುಗಳು ಒಂದೇ ತರನಾಗಿರುತ್ತೆ. ಇದರಿಂದ ಕರಕುಶಲ ಉತ್ಪಾದನೆಯಿಂದ ಯಾವ ಅನಾನುಕೂಲತೆಗಳಿತ್ತೋ ಅವುಗಳನ್ನು ಹೋಗಲಾಡಿಸಬಹುದು ಎಂದು ಅವರು ಅಂದ್ಕೊಂಡ್ರು. ಆದರೆ ಅದು ಅಷ್ಟೊಂದು ಮಟ್ಟಿಗೆ ಯಶಸ್ಸನ್ನು ಕಾಣಲಿಲ್ಲ. ಯಾಕಂದ್ರೆ ಒಂದು ವಸ್ತುವನ್ನ ಒಂದು ಕಂಪನಿಯವರು ಒಂದು ತರನಾಗಿ ಮಾಡಿದ್ರೆ ಇನ್ನೊಂದು ಕಂಪನಿಯವರು ಬೇರೆನೇ ರೀತಿಯಲ್ಲಿ ಬೇರೆನೇ ಸಾಮಗ್ರಿಗಳಿಂದ ಮಾಡುತ್ತಿದ್ರು. ಇದರಿಂದ ಯಾವ ಕಂಪನಿಯ ವಸ್ತುಗಳು ಉತ್ತಮ ಗುಣಮಟ್ಟದ್ದು, ಯಾವ ಕಂಪನಿಯ ವಸ್ತುಗಳು ಕಳಪೆ ಗುಣಮಟ್ಟದ್ದು ಎಂದು ಗ್ರಾಹಕರಿಗೆ ವಸ್ತುಗಳನ್ನು ಉಪಯೋಗಿಸಲು ತಿಳಿಯುತ್ತಿರಲಿಲ್ಲ. ಮಾತ್ರವಲ್ಲದೆ ಈ ಕಂಪನಿಯವರು ತಾವು ಮಾಡಿದ್ದೇ ಬೆಸ್ಟು, ಬೇರೆಯವರು ಮಾಡಿದ್ದೆಲ್ಲ ವೇಸ್ಟು ಎಂದು ಬಿಂಬಿಸಿ ಗ್ರಾಹಕರನ್ನು ಇನ್ನಷ್ಟು ಗೊಂದಲಗಳಿಗೆ ಒಳಪಡಿಸ್ತಾ ಇದ್ರು. ಇದೆಲ್ಲ ನಾಟಕಗಳನ್ನು ನಿಲ್ಲಿಸಬೇಕೆಂದು ಮತ್ತು ಗುಣಮಟ್ಟವನ್ನು ಅಳೆಯಲು ಒಂದು ಮಾಪನ ಕೊಡಬೇಕೆಂದು ಈ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಮಾನವೀಕರಣ ವಿಧಾನವನ್ನು ಜಾರಿಗೆ ತರಲಾಯಿತು. ವಸ್ತುಗಳು ಹೀಗೆಯೇ ಉತ್ಪಾದನೆ ಮಾಡಬೇಕೆಂದು ರೂಪುರೇಷೆಗಳನ್ನು ಸರ್ಕಾರದವರು ವಿಧಿಸಲು ಆರಂಭಿಸಿದರು. ಈ ಕೆಲಸವನ್ನ ಮೊದಲು ಮಾಡಿದ ದೇಶ ಅಮೆರಿಕ. ಇದಕ್ಕಾಗಿ 1898ರಲ್ಲಿ ಅಮೆರಿಕ ಒಂದು ಸಂಸ್ಥೆಯನ್ನು ಪ್ರಾರಂಭಿಸುತ್ತೆ. ಅದರ ಹೆಸರು ASTM, ಅಂದ್ರೆ ಅಮೆರಿಕನ್ ಸೊಸೈಟಿ ಫಾರ್ ಟೆಸ್ಟಿಂಗ್ ಅಂಡ್ ಮೆಟೀರಿಯಲ್ಸ್. ಇದು ಅಮೆರಿಕ ಪ್ರಮುಖವಾಗಿ ಮಾಡಿದ್ದು ತನ್ನ ದೇಶಕ್ಕಾಗಿ. ಇದನ್ನ ನೋಡಿ ಬ್ರಿಟಿಷರು ಅವರ ದೇಶದಲ್ಲೂ 1901ರಲ್ಲಿ BSI, ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅನ್ನು ಸ್ಥಾಪಿಸುತ್ತಾರೆ. ಅದು 20ನೇ ಶತಮಾನದ ಆರಂಭ. ಆಗ ಈ ಐರೋಪ್ಯ ದೇಶಗಳಲ್ಲಿ ಎಲೆಕ್ಟ್ರಿಕಲ್ ಟೆಕ್ನಾಲಜಿ ವೇಗ ಪಡೆಯಲು ಆರಂಭಿಸುತ್ತೆ. ಅದಕ್ಕಾಗಿ 1906ರಲ್ಲಿ ಇಂಟರ್ನ್ಯಾಷನಲ್ ಎಲೆಕ್ಟ್ರೋಟೆಕ್ನಿಕಲ್ ಕಮಿಷನ್, ಶಾರ್ಟ್ ಆಗಿ IEC ಸಂಸ್ಥೆನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನೆಗೆ ಮಾರ್ಗಸೂಚಿಗಳನ್ನು ಕೊಡಲು ಲಂಡನ್ ನಲ್ಲಿ ಸ್ಥಾಪಿಸುತ್ತಾರೆ. ಇವರೊಂದಿಗೆ ಕೈಗಾರಿಕೆಯಲ್ಲಿ ಇನ್ನೊಂದು ಪ್ರಮುಖ ದೇಶವಾದ ಜರ್ಮನಿ ಕೂಡ ತನ್ನ ದೇಶದಲ್ಲಿ DIN, ಅಂದ್ರೆ ಡಾಯ್ಚಸ್ ಇನ್ಸ್ಟಿಟ್ಯೂಟ್ ಫಾರ್ ನಾರ್ಮಂಗ್ ಅನ್ನು ಸ್ಥಾಪಿಸುತ್ತಾರೆ. ಈ ಎಲ್ಲ ಸಂಸ್ಥೆಗಳನ್ನ ಸ್ಥಾಪಿಸಿದ ಉದ್ದೇಶ ಉತ್ಪಾದನೆಯಾಗುವ ವಸ್ತುಗಳಿಗೆ ಮಾನವೀಕರಣ ಕೊಡಲು, ಅವುಗಳ ಉತ್ಪಾದನೆಗೆ ಮಾರ್ಗದರ್ಶಿಯಾಗಲು. ಈ ಸಂಸ್ಥೆಗಳು ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನ, ಅಂದ್ರೆ ಕೆಲವು ಮಾನದಂಡಗಳನ್ನ ಬಿಡುಗಡೆ ಮಾಡ್ತಾರೆ. ವಸ್ತುಗಳನ್ನ ಉತ್ಪಾದನೆ ಮಾಡುವ ಕಂಪನಿಯವರು ವಸ್ತುಗಳ ಉತ್ಪಾದಿಸುವ ಸಮಯದಲ್ಲಿ ಈ ಮಾನದಂಡಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಾಗಿತ್ತು. ಆಗ ಮಾತ್ರ ಆ ವಸ್ತು ಒಂದು ಉತ್ತಮ ಗುಣಮಟ್ಟದ ವಸ್ತು ಎಂದು ಕರೆಯಲ್ಪಡುತ್ತಿತ್ತು.
ಇದರಿಂದ ಸಮಸ್ಯೆಯಾಗಿದ್ದು ಭಾರತದಂತಹ ಹಿಂದುಳಿದ ರಾಷ್ಟ್ರಗಳಿಗೆ. ಮೊದಲೇ ಇಲ್ಲಿ ಆರ್ಥಿಕ ಬಿಕ್ಕಟ್ಟಿನಿಂದ ಕೈಗಾರಿಕೆಗಳು ಅಷ್ಟೊಂದು ಆರೋಗ್ಯಕರವಾಗಿರಲಿಲ್ಲ. ಅದರ ಜೊತೆ ಇಲ್ಲಿ ಉತ್ಪಾದನೆ ಮಾಡಿದ ವಸ್ತುಗಳು ಉತ್ತಮ ಗುಣಮಟ್ಟದ್ದು ಎಂದು ಕರೆಸಿಕೊಳ್ಳಬೇಕಾದರೆ ಐರೋಪ್ಯರು ಮತ್ತು ಅಮೆರಿಕನ್ನರು ನಿರ್ಧರಿಸಿದ ಆ ಮಾನದಂಡಗಳನ್ನು ಪಾಲಿಸಬೇಕಾಗಿತ್ತು. ಅದು ಇಲ್ಲಿ ತುಂಬಾನೇ ಕಷ್ಟ ಸಾಧ್ಯವಾಗಿತ್ತು. ಯಾಕಂದ್ರೆ ಅಲ್ಲಿದ್ದ ಹಾಗೆ ಇಲ್ಲಿ ಸವಲತ್ತುಗಳಾಗಲಿ ಕಚ್ಚಾ ವಸ್ತುಗಳಾಗಲಿ ಸಿಗುತ್ತಿರಲಿಲ್ಲ. ಇಲ್ಲಿನ ಪರಿಸ್ಥಿತಿ ಅಲ್ಲಿಗಿಂತ ತುಂಬಾನೇ ಭಿನ್ನವಾಗಿತ್ತು. ಇದನ್ನರಿತು ಎಲ್ಲಾ ದೇಶಗಳ ಪರಿಸ್ಥಿತಿಗಳಿಗೆ ಅನ್ವಯವಾಗುವಂತೆ ಒಂದು ಜಾಗತಿಕ ಸಂಸ್ಥೆಯನ್ನು ಸ್ಥಾಪಿಸುವ ಕೆಲಸಕ್ಕೆ ಕೈ ಹಾಕಲಾಯಿತು. ಇದೇ ಪ್ರಯತ್ನದ ಅಡಿಯಲ್ಲಿ 1920ರಲ್ಲಿ ISA ಅಂದ್ರೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ದ ನ್ಯಾಷನಲ್ ಸ್ಟ್ಯಾಂಡರ್ಡೈಸಿಂಗ್ ಅಸೋಸಿಯೇಷನ್ ಈ ಸಂಸ್ಥೆನ ಹುಟ್ಟು ಹಾಕಲಾಯಿತು. ಈ ಸಂಸ್ಥೆನ ಹುಟ್ಟುಹಾಕಿದ ಮಾತ್ರಕ್ಕೆ ಕೆಲಸ ಮುಗಿಯಲಿಲ್ಲ. ಇದು ಜಾಗತಿಕ ಸಂಸ್ಥೆಯಾಗಿದ್ದರಿಂದ ಪ್ರತಿಯೊಂದು ದೇಶದ ಕೈಗಾರಿಕಾ ಉದ್ಯಮದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಎಲ್ಲಾ ರಾಷ್ಟ್ರಗಳಿಗೂ ಹೋಲುವಂತೆ ಇವರು ಸ್ಟ್ಯಾಂಡರ್ಡ್ಸ್ಗಳನ್ನು ಮಾಡಬೇಕಿತ್ತು. ಈ ಕೆಲಸ ಇವರಿಗೆ ಕಬ್ಬಿಣದ ಕಡಲೆ ತರ ಆಗ್ಬಿಡ್ತು. ಯಾಕಂದ್ರೆ ಆ ಸಮಯದಲ್ಲಿ ಅರ್ಧಕ್ಕೆ ಅರ್ಧ ರಾಷ್ಟ್ರಗಳು ಬ್ರಿಟಿಷರ ಆಳ್ವಿಕೆ ಅಡಿಯಲ್ಲಿತ್ತು. ಹಾಗಾಗಿ ಇಲ್ಲಿಂದ ಸರಿಯಾದ ಪ್ರಮಾಣದ ಡೇಟಾ ಅವರಿಗೆ ಸಿಗ್ತಿರಲಿಲ್ಲ. ಇದರಿಂದ ತೀವ್ರ ಮಂದಗತಿಯಲ್ಲಿ ಸಾಗಿದ ಇವರ ಈ ಕೆಲಸ ಮುಂದಿನ 20 ವರ್ಷಗಳಲ್ಲೂ ಕೊನೆಗೊಳ್ಳುವುದಿಲ್ಲ. ಅಂದ್ರೆ 1940 ಆಗ ಎರಡನೇ ವಿಶ್ವಯುದ್ಧ ಶುರುವಾಗಿರುತ್ತೆ. ಇದರಿಂದ ಈ ISA ಸಂಸ್ಥೆಯ ಕೆಲಸ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. 1942ರಲ್ಲಂತೂ ISAಯನ್ನು ಪರ್ಮನೆಂಟ್ ಆಗಿ ಮುಚ್ಚಿ ಬೀಗ ಹಾಕ್ಬಿಡ್ತಾರೆ. 1945ರಲ್ಲಿ ವಿಶ್ವಯುದ್ಧ ಮುಗಿಯುತ್ತೆ. ಆಗ ವಿಶ್ವಸಂಸ್ಥೆ ಜನನ ತಾಳುತ್ತೆ. ಅಮೆರಿಕ ಜಗತ್ತಿನ ದೊಡ್ಡಣ್ಣನಾಗ್ತಾನೆ. ಕೆಲವು ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಈ ಮಾನವೀಕರಣದ ಕೆಲಸವನ್ನು ಮತ್ತೆ ಶುರು ಮಾಡಲು ಪುನರುಚ್ಚೇತನ ನೀಡಲಾಗುತ್ತದೆ. ಅಮೆರಿಕದ ನಾಯಕತ್ವದಲ್ಲಿ ಈ ಕೆಲಸವನ್ನ ಅತಿ ಕ್ಷಿಪ್ರಗತಿಯಲ್ಲಿ ಮುಂದಿನ ಒಂದೇ ಒಂದು ವರ್ಷದಲ್ಲಿ ಮಾಡಿ ಮುಗಿಸಲಾಗುತ್ತೆ. ಹಾಗೆ 1946ರಲ್ಲಿ ಜನ್ಮ ತಾಳಿದ ಸಂಸ್ಥೆ ISO ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಈ ISO ಒಂದು ಸಿಂಪಲ್ ನಿಯಮವನ್ನು ಹಾಕುತ್ತೆ. ಅದೇನಂದ್ರೆ ಯಾವೆಲ್ಲ ದೇಶಗಳಿಗೆ ಈ ಸ್ಟ್ಯಾಂಡರ್ಡೈಸೇಷನ್ ಪ್ರಕ್ರಿಯೆಯನ್ನು ತಮ್ಮ ದೇಶಗಳ ಉತ್ಪನ್ನಗಳಿಗೆ ಮಾಡಬೇಕೋ ಅವರು ಮೊದಲು ಈ ISOದ ಸದಸ್ಯರಾಗಿರಬೇಕು. ಅದಕ್ಕಾಗಿ ಆ ದೇಶದವರು ತಮ್ಮ ದೇಶದಲ್ಲಿ ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕಿತ್ತು. ಆ ಸಂಸ್ಥೆ ಆ ದೇಶದಲ್ಲಿ ಮಾನವೀಕರಣದ ಪ್ರಕ್ರಿಯೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ವಹಿಸಬೇಕಿತ್ತು. ನಮ್ಗೆ ಬೇರೆ ದೇಶಗಳ ಬಗ್ಗೆ ಬೇಡ, ಬರೇ ಭಾರತದ ಬಗ್ಗೆ ಮಾತಾಡುವುದಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. ಸ್ವಾತಂತ್ರ್ಯ ಬಂದಾಗ ಭಾರತಕ್ಕೆ ತನ್ನದೇ ಆದ ಕೆಲವು ಸಮಸ್ಯೆಗಳಿತ್ತು. ISOನ ಸದಸ್ಯನಾಗಬೇಕೆಂದು ಭಾರತವು ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ. ಅದಕ್ಕಾಗಿ ತನ್ನದೇ ಆದ ಸಂಸ್ಥೆಯನ್ನ 1956ರಲ್ಲಿ ಹುಟ್ಟು ಹಾಕುತ್ತೆ. ಅದರ ಹೆಸರೇ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್, ಇನ್ ಶಾರ್ಟ್ ISI. ISI ಸ್ಥಾಪನೆಯಾದ ಬಳಿಕ ಈ ಸಂಸ್ಥೆಯವರು ಭಾರತಕ್ಕಾಗಿ ವಿಶೇಷವಾಗಿ ಭಾರತದ ಸ್ಥಿತಿಗತಿಗಳಿಗೆ ಹಾಗೂ ಸವಲತ್ತುಗಳಿಗೆ ಅನ್ವಯವಾಗುವಂತೆ ಈ ಸ್ಟ್ಯಾಂಡರ್ಡ್ಸ್ಗಳನ್ನು ರಚಿಸ್ತಾರೆ. ಇದನ್ನ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಥವಾ IS ಎಂದು ಕರೆಯಲಾಗುತ್ತೆ. ಯಾವ ಕಂಪನಿಯವರು ತಮ್ಮ ಉತ್ಪನ್ನಗಳನ್ನು ಈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳ ಪ್ರಕಾರ ನಿರ್ಮಿಸ್ತಾರೋ ಆ ಉತ್ಪನ್ನಗಳ ಮೇಲೆ ಈ ISI ಮಾರ್ಕ್ ಅನ್ನು ಹಾಕಲು ನಿರ್ಧರಿಸಲಾಗುತ್ತೆ. ಗ್ರಾಹಕರಿಗೂ ವಸ್ತುಗಳನ್ನು ಖರೀದಿ ಮಾಡುವಾಗ ಈ ISI ಮಾರ್ಕ್ಗಳನ್ನು ನೋಡಿ ಖರೀದಿಸಬೇಕು. ISI ಮಾರ್ಕ್ ಇರುವ ವಸ್ತುಗಳು ಮಾತ್ರ ಉತ್ತಮ ಗುಣಮಟ್ಟದ್ದು ಎಂಬ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಮೊದಮೊದಲು ರಚಿಸಿದ ಈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಈ ವಿದೇಶಿಗಳ ASTM, BS, IEC ಸ್ಟ್ರಿಕ್ಟ್ ಆಗಿರಲಿಲ್ಲ. ಇವುಗಳು ತುಂಬಾನೇ ಸಡಿಲವಾಗಿತ್ತು. ಆದರೆ 1980ರ ವೇಳೆಗೆ ಭಾರತದಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಪ್ರಾರಂಭವಾಯಿತು. ಇದರಿಂದ ಹೆಚ್ಚು ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾಯಿತು. ಇದನ್ನರಿತ ಭಾರತ ಸರ್ಕಾರ ಈ ISI ಸಂಸ್ಥೆಯನ್ನು ಇನ್ನಷ್ಟು ಬಲಾಢ್ಯಗೊಳಿಸಲು ಹಾಗೂ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿಸಲು ನಿರ್ಧರಿಸುತ್ತೆ. ಆದ್ದರಿಂದ 1986 December 23ರಂದು ಈ ISIಯನ್ನು ನವೀಕರಣಗೊಳಿಸಿ BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆಯನ್ನು ನಿರ್ಮಿಸಲಾಗುತ್ತೆ. ಆದರೆ ಈ ಹಿಂದೆ ISI ಬಳಸುತ್ತಿದ್ದ ಈ ISI ಮಾರ್ಕ್ ಅನ್ನು ಅವರು ಬದಲಾಯಿಸಲು ಹೋಗೋದಿಲ್ಲ. ಯಾಕಂದ್ರೆ ಭಾರತದ ಹೆಚ್ಚಾಗಿ ಬಹುತೇಕ ನಾಗರಿಕರು ಈ ISI ಮಾರ್ಕ್ನ ಚಿರಪರಿಚಿತರಾಗಿದ್ರು. ಹಾಗಾಗಿ ಈ ISI ಮಾರ್ಕ್ ಅನ್ನು ತೆಗೆದು ಮತ್ತೆ BIS ಅಂತ ಹೊಸ ಮಾರ್ಕ್ ಮಾಡಿ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನಸಾಮಾನ್ಯರಿಗೆ ಗೊಂದಲಗೊಳಿಸುವ ದುಸ್ಸಾಹಸ ಅವರಿಗೆ ಬೇಡ ಎಂದಾಯ್ತು. ಹಾಗಾಗಿ ಈ ISI ಮಾರ್ಕ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ್ರು. ಆದ್ರೆ ಕೆಲವು ಕಂಪನಿಯವರು ಯಾವ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗಳನ್ನು ಬಳಸದೆ ತಮ್ಮ ಉತ್ಪನ್ನಗಳ ಮೇಲೆ ಈ ಫೇಕ್ ISI ಮಾರ್ಕ್ ಅನ್ನ ಬಳಸ್ತಾ ಇದ್ರು. ಇವರೆಲ್ಲರ ಮೇಲೆ BIS ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಆರಂಭಿಸಿತು. ಈ ISI ಮಾರ್ಕ್ ಫೇಕೋ ಅಥವಾ ಒರಿಜಿನಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ತಾ ಇದ್ರೆ, ಈ ಒರಿಜಿನಲ್ ISI ಮಾರ್ಕ್ ನ ಮೇಲೆ ಅವರು ಯಾವ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗಳನ್ನು ಬಳಸಿ ಆ ವಸ್ತುಗಳನ್ನು ನಿರ್ಮಿಸಿದ್ದಾರೆ ಆ ಸ್ಟ್ಯಾಂಡರ್ಡ್ಸ್ ನ ನಂಬರ್ ಇರುತ್ತೆ. BIS ಹಲವಾರು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗಳನ್ನು ನಿರ್ಮಿಸಿದೆ. ಪ್ರತಿ ಸ್ಟ್ಯಾಂಡರ್ಡ್ಗೂ ಒಂದೊಂದು ನಂಬರ್ ಗಳನ್ನ ಕೊಟ್ಟಿದೆ. ಆ ಸ್ಟ್ಯಾಂಡರ್ಡ್ ನ ನಂಬರ್ ನಿಮಗೆ ಈ ISI ಮಾರ್ಕ್ ನ ಮೇಲ್ಗಡೆ ಕಾಣಿಸುತ್ತೆ. ಹಾಗೂ ಇದರ ಕೆಳಗಡೆ ಲೈಸೆನ್ಸ್ ನಂಬರ್ ಹಾಕ್ತಾರೆ. ಅಂದ್ರೆ ಯಾವ ಕಂಪನಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗಳ ಮೂಲಕ ವಸ್ತುಗಳನ್ನು ತಯಾರಿಸಿ BIS ನಡೆಸುವ ಪರಿಶೋಧನೆಯಲ್ಲಿ ಉತ್ತೀರ್ಣಗೊಳ್ಳುತ್ತದೋ
ಅವುಗಳಿಗೆ ಈ ಐಎಸ್ಐ ಮಾರ್ಕ್ ಅನ್ನು ತಮ್ಮ ಉತ್ಪನ್ನಗಳ ಮೇಲೆ ಹಾಕಲು ಒಂದು ನಿರ್ದಿಷ್ಟ ಅವಧಿಯವರೆಗೆ ಲೈಸೆನ್ಸ್ ಅನ್ನು ನೀಡಲಾಗುತ್ತೆ. ಈ ಲೈಸೆನ್ಸ್ಗೆ 7 ಅಂಕಿಯ ಒಂದು ನಂಬರ್ ಅನ್ನು ಕೊಡಲಾಗುತ್ತದೆ. ಆ ಲೈಸೆನ್ಸ್ ನಂಬರ್ ಅನ್ನು ಇಲ್ಲಿ ಕೆಳಗೆ ಬರೆಯುತ್ತಾರೆ. ಫೇಕ್ ಐಎಸ್ಐ ಮಾರ್ಕ್ನಲ್ಲಿ ಬರೀ ಐಎಸ್ಐ ಮಾರ್ಕ್ ಬಿಟ್ಟರೆ ಬೇರೆ ಏನೂ ಬರೆದಿರುವುದಿಲ್ಲ. ಈಗಂತೂ ಈ ಫೇಕ್ ಐಎಸ್ಐ ಮಾರ್ಕ್ ಆಗೋ ಕೆಲಸ ತುಂಬಾ ಕಮ್ಮಿ ಆಗಿದೆ. ನಾನು ಈಗಲೇ ಹೇಳಿದ ಹಾಗೆ BIS ಇದರ ಹಿಂದೆ ತುಂಬಾ ಕಾಳಜಿ ವಹಿಸುತ್ತೆ. ಯಾರಾದರೂ ಈ ಫೇಕ್ ಐಎಸ್ಐ ಬಳಸಿದ್ದು ಗೊತ್ತಾದರೆ ಅವರಿಗೆ ಕಂಬಿ ಎಣಿಸುವ ಸಾಧ್ಯತೆಯೂ ಬರುತ್ತೆ. 1990ರ ನಂತರ ಈ ಚಿನ್ನಾಭರಣಗಳ ಬೇಡಿಕೆ ಬಹು ಜಾಸ್ತಿ ಆಗುತ್ತೆ ಹಾಗೂ ಇವುಗಳ ದರ ಗಗನಕ್ಕೇರಲು ಆರಂಭಿಸುತ್ತೆ. ಈ ಹೊತ್ತಿಗೆ ಈ ಚಿನ್ನಾಭರಣಗಳ ಉತ್ಪಾದನೆ ಮತ್ತು ಪರಿವರ್ತನೆಯಲ್ಲಿ ಹಲವಾರು ಗೋಲ್ಮಾಲ್ಗಳಾಗಲು ಪ್ರಾರಂಭಿಸುತ್ತೆ. ಅದಕ್ಕಾಗಿ ಇದರ ಮೇಲೆ ನಿಯಂತ್ರಣ ತರಲು ಚಿನ್ನಾಭರಣಗಳ ಉತ್ಪಾದನೆ ಮತ್ತು ಶುದ್ಧತೆಗೆ ಮಾರ್ಗಸೂಚಿಯಾಗಿದ್ದ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗಳನ್ನು ತಿದ್ದುಪಡಿ ಮಾಡಿ 2000ನೇ ಇಸವಿಯಲ್ಲಿ ಈ ಚಿನ್ನಾಭರಣಗಳ ಮೇಲೆ BIS ಹಾಲ್ಮಾರ್ಕ್ ಅನ್ನು ಕಡ್ಡಾಯಗೊಳಿಸಲಾಗುತ್ತದೆ. BIS ಹಾಲ್ಮಾರ್ಕ್ ಒಂದು ಹೊಸ ಗುರುತಾಗಿದ್ದರಿಂದ ಗ್ರಾಹಕರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಹಲವಾರು ಜಾಹೀರಾತುಗಳನ್ನು ಹಮ್ಮಿಕೊಂಡಿದ್ದನ್ನ ನೀವು ನೋಡಿರಬಹುದು. ಇನ್ನು 1991ರಿಂದಲೇ BIS ಕೆಲವು ಉತ್ಪನ್ನಗಳ ಮೇಲೆ ಈ ಇಕೋ ಮಾರ್ಕ್ ಅನ್ನು ಹಾಕುತ್ತಾ ಬಂದಿದೆ. ಯಾವ ವಸ್ತುಗಳ ಉತ್ಪಾದನೆಯಿಂದ ಪರಿಸರ ವ್ಯವಸ್ಥೆ ಮೇಲೆ ಅತಿ ಕಡಿಮೆ ಪ್ರಭಾವ ಬೀರುತ್ತದೋ ಅಂತ ವಸ್ತುಗಳ ಮೇಲೆ ಈ ಇಕೋ ಮಾರ್ಕ್ ಅನ್ನು ಹಾಕಲಾಗುತ್ತದೆ. ಕೈಗಾರಿಕರಣದಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಉತ್ಪನ್ನಗಳ ಮೇಲೆ ಇಕೋ ಮಾರ್ಕ್ ವಿಧಿಸುವ ಕಾರ್ಯಕ್ಕೆ ಈಗ ಹೆಚ್ಚು ಪ್ರಾಮುಖ್ಯತೆ ದೊರೆಯುತ್ತಿದೆ. ಇವುಗಳಲ್ಲದೆ ಭಾರತದಲ್ಲಿ ಇನ್ನೂ ಕೆಲವು ಮಾರ್ಕ್ಗಳು ಈಗಾಗಲೇ ಚಾಲ್ತಿಯಲ್ಲಿವೆ. ಇದರ ಬಗ್ಗೆಯೂ ನಾನು ನಿಮಗೆ ಒಂದು ಬಾರಿ ಹೇಳಿಬಿಡ್ತೀನಿ. ಕೃಷಿ ಉತ್ಪನ್ನಗಳ ಮೇಲೆ ಆಗ್ ಮಾರ್ಕ್, ಹಣ್ಣು ಹಂಪಲುಗಳನ್ನು ಸಂಸ್ಕರಿಸಿ ಮಾಡಿದ ಉತ್ಪನ್ನಗಳ ಮೇಲೆ FPO ಮಾರ್ಕ್, ಯಾವುದೇ ಕೀಟನಾಶಕ ಅಥವಾ ರಸಗೊಬ್ಬರ ಬಳಸದೆ ಕೇವಲ ಜೈವಿಕ ಸಾವಯವ ಗೊಬ್ಬರದಿಂದ ಮಾಡಲ್ಪಟ್ಟ ಆಹಾರ ವಸ್ತುಗಳ ಮೇಲೆ ಇಂಡಿಯನ್ ಆರ್ಗ್ಯಾನಿಕ್ ಮಾರ್ಕ್, ಮೋಟಾರು ವಾಹನಗಳಿಗೆ ಹೊಗೆ ಹೊರಸೂಸುವಿಕೆಯನ್ನು ನಿಯಂತ್ರಿಸಲು ನಾನ್ ಪೊಲ್ಯೂಟಿಂಗ್ ವೆಹಿಕಲ್ ಮಾರ್ಕ್, ಮತ್ತೆ ಹೊಸದಾಗಿ ಪರಿಚಯಿಸಲಾದ FSSAI ಮಾರ್ಕ್ ಅನ್ನು ಎಲ್ಲ ಆಹಾರ ಉತ್ಪನ್ನಗಳ ಮೇಲೆ ಭಾರತ ಆಹಾರ ಸುರಕ್ಷತೆ ಪ್ರಾಧಿಕಾರ ವಿಧಿಸುವ ಕೆಲಸವನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇದು ಈ ISI ಹಾಲ್ಮಾರ್ಕ್ ಮತ್ತು ಇತರೆ ಮಾರ್ಕ್ಗಳ ಹಿಂದೆ ಇರೋ ಒಂದು ಚಿಕ್ಕ ವಿವರಣೆ. ಈ ವಿಡಿಯೋ ನೋಡಲು ನೀವು ಎಷ್ಟು ಸಮಯವನ್ನ ವ್ಯಯಿಸಿದ್ದೀರೋ ಅದಕ್ಕೆ ತಕ್ಕ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋನ ಇತರರೊಂದಿಗೂ ಹಂಚಿ ಅವರಿಗೂ ಈ ವಿಷಯಗಳನ್ನ ತಿಳಿಸಲು ನೀವು ಪ್ರಯತ್ನಿಸಬಹುದು. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನಗೆ ಈ ತರಹದ ಇನ್ನಷ್ಟು ಮಾಹಿತಿ ತುಂಬಿದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ತುಂಬಿದಂತಾಗುತ್ತದೆ. ಸದ್ಯಕ್ಕಿಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ ಮತ್ತು ಪ್ರಶ್ನೆಗಳನ್ನು ಕೇಳೋ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಧನ್ಯವಾದಗಳು.